2023ನೇ ಇಸ್ವಿಯಲ್ಲಿ ನಡೆದಂತಹ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತಬಾಂಧವರು ನನ್ನನ್ನು ಜಯಶೀಲನಾಗಿ ಮಾಡಿದ್ದಾರೆ. ನಾನು ಇಡೀ ಚಾಮರಾಜ ಕ್ಷೇತ್ರದ ಎಲ್ಲ ಮತಬಾಂಧವರಿಗೆ ನನ್ನ ಗೆಲುವನ್ನು ಅರ್ಪಿಸ್ತೀನಿ. ನಾನು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಏನು ನಾನು ಇಷ್ಟು ದಿವಸ ಘೋಷಣೆ ಮಾಡಿದ್ದೆ ಮನೆ ಮಗನಾಗಿ ನಾನು ಸೇವೆ ಮಾಡ್ತೀನಿ ಅಂತ, ಅದೇ ರೀತಿ ನಾನು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮನೆ ಮಗನಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತೀನಿ, ಪ್ರಾಮಾಣಿಕತೆಯಿಂದ ಮತ್ತು ಇಚ್ಛಾಶಕ್ತಿಯಿಂದ ಕೆಲಸ ಮಾಡ್ತೀನಿ ಅಂತ ನಾನು ವಾಗ್ದಾನ ಕೊಟ್ಟಿದ್ದೆ. ಆ ವಾಗ್ದಾನವನ್ನು ನಾನು ಉಳಿಸ್ಕೊಳ್ತೀನಿ. ಹಾಗೆಯೇ ನನ್ನ ಈ ಗೆಲುವಿಗೆ ಮುಖ್ಯ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು, ಅದರಲ್ಲಿ ಪ್ರಮುಖವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅವರಿಬ್ಬರೂ ನನಗೆ ಬೆನ್ನೆಲುಬಾಗಿ ನಿಂತು ಪಕ್ಷದಲ್ಲಿ ಕುರ್ಚಿ ನನಗೆ ಬಿ ಫಾರ್ಮ್ನ ಕೊಟ್ಟು ನೀನು ಚುನಾವಣೆ ಸ್ಪರ್ಧೆ ಮಾಡು, ಚುನಾವಣೆನ ಗೆಲ್ಲಬೇಕು, ಗೆದ್ದು ಬರಲೇಬೇಕು ಅಂತ ನನಗೆ ಆಜ್ಞೆ ಮಾಡಿದರು. ಅದೇ ರೀತಿ ನಾನು ಇವತ್ತು ಈ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ಗೆ ನನ್ನ ಗೆಲುವನ್ನು ಅರ್ಪಿಸ್ತೀನಿ ನಾನು. ಅವರಿಬ್ಬರೂ ನನಗೆ ಎಲ್ಲ ಥರದ ಸಹಕಾರವನ್ನು ಕೊಟ್ಟರು. ಸಿದ್ದರಾಮಯ್ಯ ಸಾಹೇಬರು ನನಗೆ ಪ್ರಮುಖವಾಗಿ ಎಲ್ಲ ರೀತಿಯೂ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಥರದಲ್ಲೂ ನನಗೆ ಸಹಕಾರವನ್ನು ಕೊಟ್ಟು ನನ್ನ ಇವತ್ತು ವಿಧಾನಸೌಧದ ಒಳಗಡೆಗೆ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು ನಾನು, ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ನಮ್ಮಪ್ಪ ಆಗಲಿ, ನಮ್ಮ ತಾತ ಆಗಲಿ, ನಮ್ಮ ಕುಟುಂಬದವ್ರು ಯಾರೇ ಆಗಲಿ, ರಾಜಕಾರಣದ ಹಿನ್ನೆಲೆ ಒಬ್ರಿಗೂ ಇಲ್ಲ, ಒಂದು ಚೂರು ಸೋಂಕಿರಲಿಲ್ಲ. ಇವತ್ತು ನಾನು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತಬಾಂಧವರು ನನ್ನನ್ನು ಆರಿಸಿ ಕಳಿಸಿದರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನ್ನ ಗೆಲುವನ್ನು ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳಿಗೆ, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ, ಯಾರು ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಾಯ ಮಾಡಿದ್ರು ಅವ್ರಿಗೆಲ್ಲರಿಗೂ ನನ್ನ ವಂದನೆಗಳನ್ನ ಅರ್ಪಿಸ್ತೀನಿ. ಮತ್ತು ಅವರಿಗೆ ಕೃತಜ್ಞನಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತಬಾಂಧವರಿಗೆ ಅವ್ರನ್ನ ನಾನು ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಅವರು ನನಗೆ ಅತಿ ಹೆಚ್ಚಾಗಿ ನನಗೆ ಪ್ರೋತ್ಸಾಹನ ಕೊಟ್ಟರು ಮತ್ತು ಸಹಕಾರವನ್ನು ಕೊಟ್ಟರು. ಮಾಧ್ಯಮದವ್ರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.